ఇక్కడ బర్రో బ్యాక్ సైడ్ బర్రో అది కెమెరా ఇల్లిరా తన ఇక్కడ బన్నీ రెడీ రోలింగ్ అనా రెడీ రోలింగ్ సర్ ಹೇಳಿ ಯಾವಾಗಿಂದ ಧ್ರುವ ಅಭಿಮಾನಿ ಎಷ್ಟು ಇಷ್ಟ ಧ್ರುವ ಅವ್ರು ಅಂದ್ರೆ ಇವತ್ತು ಒಂದು ಫ್ಯಾನ್ಸಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಸರ್. ನಾವು ಅದ್ದೂರಿ ಫಿಲಮಿಂದನೂ ಇರೋ ಫ್ಯಾನ್ಸ್ ನಾವು ಅವ್ರಿಗೆ ಅವತ್ತು ಧ್ರುವ ಅಣ್ಣ ಅಂದ್ರೆ ತುಂಬ ಇಷ್ಟ ನನಗೆ. ನಾನು ಅವ್ರು ನೋಡಬೇಕು ಅಂತಲೇ ತಿಪ್ಟೂರಿಂದ ಬಂದಿದ್ದೀವಿ. ಅವ್ರಿಗೆ ಹೆಣ್ಣು ಪಾಪ ಇರೋದ್ರೆ ಭಾಳ ಖುಷಿ ಆಗ್ತೈತೆ. ಅದಕ್ಕೋಸ್ಕರ ನಾವು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಆಮೇಲೆ ನಾವು ಒಂದು 60-70 ಜನ ಫ್ಯಾನ್ಸ್ಗಳಿದ್ದೀವಿ ತಿಪ್ಟರಲ್ಲಿ. ಇನ್ನೂ ಮುಂದಕ್ಕೆ ಹೆಚ್ಚುವರಿ ಮಾಡಬೇಕು ಅಂತ ಭಾಳ ಆಸೆ. ತಿಪ್ಟೂರಿಗೆ ಕರೆಸ್ಕೋಬೇಕು ಅಂತ ಆಸೆ ನಮ್ಮ ಧ್ರುವ ಅಣ್ಣ ಅಷ್ಟೆ. ಸರ್ ಏನಂದರೆ ತುಂಬಾ ಖುಷಿ ಆಗ್ತಾಯಿದೆ, ಯಾಕಂದರೆ ಇವತ್ತು 2 ಅಕ್ಟೋಬರ್ ಗಾಂಧಿ ಜಯಂತಿ, ರಾಷ್ಟ್ರೀಯ ಹಬ್ಬ. ನಮಗೆಲ್ಲ ಒಂದು ನಮ್ಮ ಸರ್ಜಾವಂಶಕ್ಕೆ ಈ ಪುಟ್ಟು ರಾಜಕುಮಾರಿ ಬಂದಿರೋದು ಒಂದು ನಾಡ ಹಬ್ಬ ಇದ್ದಾಗೆ ನಮಗೆಲ್ಲ ಒಂದು ಫ್ಯಾನ್ಸ್ಗಳಿಗೆ ಒಂದು ದೊಡ್ಡ ಹಬ್ಬ. ತುಂಬಾ ಖುಷಿ ಆಗ್ತಾಯಿದೆ ಈ ಸೆಲೆಬ್ರೇಟ್ನ ನಾವು ಹೆಂಗೆ ಇದು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ, ಯಾಕೆಂದರೆ ಇವತ್ತು 2 ಅಕ್ಟೋಬರ್ ಎಲ್ಲ ಬಂದಾಗಿರೋದ್ರಿಂದ. ಆದರೆ ತುಂಬಾ ಖುಷಿ ಆಗ್ತಾಯಿದೆ ಸರ್. ಫ್ಯಾನ್ಸ್ಗಳೆಲ್ಲ ನಮ್ಮ ಹುಡುಗರೆಲ್ಲ ತುಂಬ ವರ್ಷದಿಂದ ಇದೆಲ್ಲ ತುಂಬ ದಿವಸದಿಂದ ನಾವು ಒಂದು ಕಾಯ್ತಾ ಇದ್ವಿ ಈ ಒಂದು ಸಿಹಿ ಸುದ್ದಿಗೋಸ್ಕರ. ಇವತ್ತು ಸಿಹಿ ಸುದ್ದಿ ಬಂದಿರೋದು ನಮಗೆ ತುಂಬಾ ಖುಷಿಯಾಗಿದೆ ಸರ್. ನವರಾತ್ರಿ ಹಬ್ಬದ ವಿಶೇಷವಾಗಿ ಒಂದು ನಮ್ಮ ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾರೆ. ಈ ಪುಟ್ಟ ರಾಜಕುಮಾರಿನ ನಾವು ತುಂಬ ಸಂತೋಷದಿಂದ ಸ್ವೀಕರಿಸಿದ್ದೀವಿ. ತುಂಬಾ ಒಂದು ಖುಷಿ ಆಗ್ತಾಯಿದೆ ನಮ್ಮ ಅಭಿಮಾನಿಗಳಿಗಂತೂ, ನಮ್ಮ ಸರ್ಜಾ ಫ್ಯಾನ್ಸ್ ಅಭಿಮಾನಿಗಳಿಗೆ ಎಲ್ರಿಗೂ ಒಂದು ತುಂಬ ಒಂದು ಖುಷಿಯಾದಂಥ ವಿಚಾರ ಇದು. ತುಂಬಾ ನಾವು ಒಂದು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಸರ್. ತುಂಬ ಕ್ಯೂರಿಯಾಸಿಟಿ ಇದೆ ಸರ್, ಮಾರ್ಟಿನ್ ಯಾವಾಗ ಬರುತ್ತೆ ಅನ್ನೋದೊಂದು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಪೋಸ್ಟರ್ ನೋಡ್ತಿದ್ದಂಕಲೇ ಮೈಯೆಲ್ಲ ನಮಗೆ ಜುಮ್ ಅಂತ ಇದೆ. ಇನ್ನು ಫಿಲಮ್ ನಮಗೆ ಹೇಗಿದೆ ಅನ್ನೋದು ಒಂದು ತುಂಬ ಇದಿದೆ. ಅದು ಆದಷ್ಟು ಬೇಗ ಮೂವಿ ಬೇಗ ಬರಲಿ ಅಂತ ನಾವು ತುಂಬಾ ಕಾಯ್ತಾ ಇದ್ದೀವಿ. ಆ ಮೂವಿ ಬಂದರೆ ಹೆಂಗಿರುತ್ತೆ ನಮ್ಮದು, ಯಾಕೆಂದರೆ ಒಂದು ಇನ್ಶೀಲ್ ಅಂತ ಒಂದು ಬರುತ್ತೆ, ಆ ಇನ್ಶೀಲ್ ಮೇಲೆ ಒಂದು ಡಿಪೆಂಡ್ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನು ಯಾವ ಥರ ಹೇಳಬೇಕು ಅಂತ ನಾವು ಹೇಳಕ್ಕೆ ಬರಲ್ಲ. ಒಂದು ಮಹಾಲಕ್ಷ್ಮಿ ಬಂದಿರೋದ್ರಿಂದ ಅದೇ ಹೇಳ್ತಿದ್ದಲ್ಲ ಮೇಡಮ್, ಒಂದು ಇನ್ಶೀಲ್ ಬರುತ್ತೆ, ಆ ಇನ್ಶೀಲ್ ಮೇಲೆ ನಾವು ಚಾಯ್ಸ್ ಮಾಡಬೇಕು ನಾವಿದ್ದೀನಿ ಅಂತ ಹೇಳಕ್ ಬರೋಕ್ಕಲ್ಲ.